ನನ್ನ ಬದುಕಿನ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಹೇಗೆ ನಿಭಾಯಿಸಲಿ? ದೇರ್ ಆರ್ ನೋ ಲಾರ್ಜ್ ಇಶ್ಯೂಸ್ ಇನ್ ಯುವರ್ ಲೈಫ್. ನಿಮ್ಮ ಜೀವನದಲ್ಲಿ ದೊಡ್ಡ ಸಮಸ್ಯೆಗಳೇನೂ ಇಲ್ಲ. Somebody needs to help me understand that. ಯಾವ ದೊಡ್ಡ ಸಮಸ್ಯೆ ಬಗ್ಗೆ ನೀವು ಮಾತಾಡ್ತಿರೋದು? ಯಾವ ಕೆಲಸ ಮಾಡಲಿ, ಯಾವ ಹುಡುಗಿನ ಮದುವೆ ಆಗಲಿ, ರಜಕ್ಕೆ ಎಲ್ಲಿ ಹೋಗಲಿ, ಮದುವೆ ಆಗೋದು ಬೇಡವಾ ಅಲ್ವಾ, ಇವೇ ಅಲ್ವಾ? ಓ, ಇವೆಲ್ಲ ದೊಡ್ಡ ಸಮಸ್ಯೆಗಳಲ್ಲ, ಇವೆಲ್ಲ ಚಿಕ್ಕ ಪುಟ್ಟವು. ಹೌದು, ಓ ಯಾರನ್ನ ಮದುವೆ ಆಗಬೇಕು ಅನ್ನೋದು ಚಿಕ್ಕ ವಿಷಯನ? ಅದು ಚಿಕ್ಕ ವಿಷಯ ಅಂತಲ್ಲ, ಆದರೆ ಸಮಸ್ಯೆ ಅಂತ ನೋಡಿದಾಗ ಅದೊಂದು ಪುಟ್ಟ ಸಮಸ್ಯೆ. ಬದುಕಿನ ಮೇಲೆ ಅದರ ಪರಿಣಾಮ ಬಹಳ ಇದೆ. ಆದರೆ ಇದನ್ನು ಮನುಷ್ಯರು ಲಕ್ಷಾಂತರ ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ. ಇದರ ಬಗ್ಗೆ ನಮಗೆ ಸಾಕಷ್ಟು ಅನುಭವ ಇದೆ ಅಲ್ವಾ? ನಮಗೆ ಗೊತ್ತಿದೆ, ನಾವು ಯಾವುದೇ ಕೆಲಸ ಮಾಡಲಿ, ಯಾರನ್ನೇ ಮದುವೆ ಆಗಲಿ, ನಾವದರಿಂದ ಏನು ಮಾಡ್ಕೋತೀವಿ ಅನ್ನೋದಷ್ಟೇ ಮುಖ್ಯ. ನಿಮ್ಮ ಜೀವನದ ಪ್ರತಿಯೊಂದು ಅನುಭವದಿಂದ ಬದುಕನ್ನು ಉತ್ಕೃಷ್ಟಗೊಳಿಸಬಹುದು, ಜೀವನದ ಪ್ರತಿಯೊಂದು ಅನುಭವವನ್ನು ಶಾಪವನ್ನಾಗೂ ಮಾಡ್ಕೋಬಹುದು. ನೋಡಿ, ನೀವು ಮಾಡ್ತಿರೋ ಕೆಲಸದಲ್ಲಿ ಯಾವ ತಪ್ಪೂ ಇಲ್ಲ. ಈ ಕೆಲಸ ಸಿಕ್ಕಿದ್ರಲ್ಲಿ ಏನೂ ತಪ್ಪಿಲ್ಲ, ಈ ಕೆಲಸ ಹೋದರೂ ಏನೂ ತಪ್ಪಿಲ್ಲ, ಮದುವೆ ಮಾಡ್ಕೊಳ್ಳೋದ್ರಲ್ಲೂ ಏನೂ ತಪ್ಪಿಲ್ಲ, ಡೈವರ್ಸ್ನಲ್ಲೂ ತಪ್ಪಿಲ್ಲ, ಮದುವೆ ಮಾಡ್ಕೊಳ್ಳದೇ ಇರೋದ್ರಲ್ಲೂ ಏನೂ ತಪ್ಪಿಲ್ಲ, ಯಾವುದರಲ್ಲೂ ಏನೂ ತಪ್ಪಿಲ್ಲ. ತಪ್ಪು ಇದರಲ್ಲಿ ಅಥವಾ ಅದರಲ್ಲಿಲ್ಲ, ಆದರೆ ನೀವು ಅದರಿಂದ ದುಃಖ ತಂದುಕೋತೀರ, ಅದು ತಪ್ಪು. ಇದು ಮಾಡಿದರೂ ತೊಳೆದಾಡ್ತೀರ, ಅದು ಮಾಡಿದರೂ ತೊಳೆದಾಡ್ತೀರ, ಅದೇ ನಿಮ್ಮಲ್ಲಿರೋ ತಪ್ಪು. ಮದುವೆ ಮಾಡಿಕೊಂಡ್ರಿ, ಅದು ತಪ್ಪ ವಿಷಯ ಅದಲ್ಲ, ಅದರಲ್ಲೇನೂ ತಪ್ಪಿಲ್ಲ. ಮದುವೆ ಮಾಡಿಕೊಳ್ಳಲಿಲ್ಲ, ಅದು ತಪ್ಪ ಇಲ್ಲ, ಏನೂ ತಪ್ಪಿಲ್ಲ, ಅದು ಒಳ್ಳೆಯದೆ. ಡೈವರ್ಸ್ ಆಯಿತು, ಅದು ತಪ್ಪ ಇಲ್ಲ, ಅದು ಒಳ್ಳೆಯದೆ. ನೀವು ಎಲ್ಲದರಲ್ಲೂ ತೊಳಲಾಡ್ತೀರ, ಅದು ತಪ್ಪು. ನೀವು ಆ ಒಂದು ಸಮಸ್ಯೆಯನ್ನು ಬಗೆಹರಿಸಿದರೆ ಎಲ್ಲನೂ ಸರಿ ಹೋಗುತ್ತೆ. ಅದನ್ನೇ ನಾವು ನೋಡ್ತಿರೋದು, ಎಲ್ಲದರಿಂದಲೂ ದುಃಖನೇ ಹೇಗೆ ತಂದುಕೊಳ್ಳದೆ ಇರೋದು. ಇದೊಂದು ಸರಿಯಾದರೆ ಎಲ್ಲನೂ ಸರಿಯಾದ ಹಾಗೆ ಅಲ್ವಾ? ಹೌದು ತಾನೇ? ಬದುಕಲ್ಲಿ ಸಂತೋಷದಿಂದ ಸಾಗೋದು ಹೇಗಂತ ಗೊತ್ತಿದ್ದರೆ, ಮದುವೆ, ಡೈವರ್ಸ್, ಬ್ರಹ್ಮಚರ್ಯ ಇವೆಲ್ಲದರಲ್ಲೂ ಸಂತೋಷದಿಂದ ಸಾಗೋದು ಗೊತ್ತಿದ್ರೆ ಏನು ಸಮಸ್ಯೆ? ನೀವೇನು ಮಾಡಿದರೂ ಸುಂದರವಾಗಿರುತ್ತೆ ಅಲ್ವಾ? ಅದು ಮುಂದಿನದ್ದು. ಸಂತೋಷವಾಗಿರೋದು ಹೇಗೆ ಅಂತಾನೂ ನಿಮಗೆ ಗೊತ್ತಿಲ್ಲದಿದ್ರೆ ಸಾಕ್ಷಾತ್ಕಾರ ಅಂತೆಲ್ಲ ಗುರಿಗಳನ್ನು ಇಟ್ಕೋಬೇಡಿ, ಅದು ನಿಮ್ಮಿಂದ ತುಂಬ ದೂರದಲ್ಲಿದೆ. ನಿಮ್ಮ ಬದುಕಿಗೆ ಅತ್ಯಂತ ಮೂಲಭೂತವಾದದ್ದನ್ನು ನೀವೊಂದು ಮೂರ್ಖ ವಿವರಣೆ ಕೊಟ್ಟು ತಳ್ಳಿ ಹಾಕ್ತಿದ್ದೀರ. ಸಂತೋಷ ಬರೀ ಒಂದು ಮಾನಸಿಕ ಸ್ಥಿತಿ ಅಲ್ಲ, ಅದು ನೀವಿಲ್ಲಿ ಬಾಳೋ ಬದುಕಿನ ಗುಣಮಟ್ಟದ ತಳಹದಿ ಅಲ್ವಾ? ಸಂತೋಷ ಅಷ್ಟು ಚಿಕ್ಕ ವಿಷಯನ? ಅದು ಮನಸ್ಸಿನ ಒಂದು ಸ್ಥಿತಿಯಷ್ಟೇ. ಅದು ಚಿಕ್ಕ ವಿಷಯನ? ಅದೇ ಅತಿ ದೊಡ್ಡ ಸಮಸ್ಯೆ ಅಲ್ವಾ? ಇನ್ ಯುವರ್ ಬುಕ್ ಯು ಹ್ಯಾವ್ ರಿಟನ್ ದಿಸ್ ಇಸ್ ದ ಮಿನಿಮಮ್ ಥಿಂಗ್ ಟು ಡೂ ಇನ್ ಲೈಫ್ ಇಸ್ ಬಿ ಹ್ಯಾಪಿ. Yes. And if I do that in the entire life, will I be fulfilling my life? No. ಇಲ್ಲ, ನಾನು ಅದನ್ನು ಹೇಳಲಿಲ್ಲ. ನಾನು ಅಂದಿದ್ದು, ಅದೂ ಸಾಧ್ಯ ಇಲ್ಲ ಅಂದರೆ ಜ್ಞಾನೋದಯ ಮತ್ತೆಲ್ಲ ಅಸಂಬದ್ಧನ ಮರೆತು ಬಿಡಿ, ಅದು ನಿಮ್ಮ ವಲಯದಲ್ಲೇ ಇಲ್ಲ. ಈ ಜಗತ್ತಿನಲ್ಲಿ ಸಂತೋಷವಾಗಿ ಬಾಳೋದಕ್ಕೆ ನೀವು ಸಮರ್ಥರಾದರೆ ಆಗ ನೀವು ಅತೀತದ ಬಗ್ಗೆ ಮಾತಾಡಬಹುದು. ನೀವು ಸಂತೋಷವಾಗಿ ಬಾಳೋದಕ್ಕೂ ಸಮರ್ಥರಲ್ಲದಿದ್ದರೆ ಅತೀತದ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ, ಅದಾಗೋದು ಸಾಧ್ಯನೇ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಯಾರು ತನ್ನೊಳಗೆ ನಿರಂತರವಾಗಿ ಆಂತರಿಕ ಸಂಘರ್ಷಗಳನ್ನು ಸೃಷ್ಟಿಸ್ತಿರ್ತಾನೋ ಅಂಥವನು ಬದುಕಿನ ಬಂಧಗಳನ್ನು ಹೇಗೆ ನಿಭಾಯಿಸ್ತಾನೆ, ಅವನು ಹೇಗೆ ಮೀರ್ತಾನೆ? ಆ ಪ್ರಶ್ನೆನೇ ನಿಮ್ಮ ಜೀವನದಲ್ಲಿ ಹುಟ್ಟೋದಿಲ್ಲ. ಹಾಗಾಗಿ ಮೊದಲನೇದಾಗಿ ಆನಂದಭರಿತ ವ್ಯಕ್ತಿ ಆಗೋದಕ್ಕೆ ಯತ್ನಿಸೋದು, ಅದು ಒಂದಾದರೆ ಮಿಕ್ಕಿದ್ದೆಲ್ಲ ತುಂಬ ಸರಳವಾಗತ್ತೆ. ಯಾಕಂದರೆ ಆನಂದಭರಿತರಾದಾಗ, ನಿಮ್ಮ ಸಂತೋಷಕ್ಕೆ ಏನು ಕುತ್ತು ಬರಲ್ಲ ಅಂದಾಗ ಏನಗತ್ಯನೋ ಅದನ್ನು ಮಾಡ್ತೀರ ಅಲ್ವಾ? ಈಗ ಅದಾಗಲ್ಲ, ಯಾಕಂದರೆ ನಿಮ್ಮ ಸಂತೋಷಕ್ಕೆ ಯಾವಾಗಲಾದರೂ ಕುತ್ತು ಬರಬಹುದು.
ಮಾಡೋದಕ್ಕೆ ಸರಿಯಾದ್ದು ಏನು ಅಂತ ಯಾವಾಗಲೂ ಯೋಚಿಸ್ತಿರ್ತೀರ? ಮಾಡೋದಕ್ಕೆ ಸರಿಯಾದ ವಿಷಯ ಅಂತ ಇಲ್ಲ, ತಪ್ಪು ವಿಷಯನೂ ಇಲ್ಲ. ಮಾಡೋದ್ರಿಂದೆಲ್ಲ ದುಃಖ ಉಂಟು ಮಾಡ್ಕೊಳ್ತಾ ಇಲ್ದಿದ್ರೆ ನೀವೇನು ಮಾಡಿದ್ರು ಅದು ಸರಿಯಾದ್ದು. ಮಾಡೋದ್ರಿಂದೆಲ್ಲ ದುಃಖ ತಂದುಕೊಳ್ತಿದ್ರೆ ನೀವು ಮಾಡೋದೆಲ್ಲ ತಪ್ಪಾದ್ದು. ಆದ್ದರಿಂದ ನೀವು ನೋಡಬೇಕಾಗಿರೋದು ಅದೊಂದೇ ಸಮಸ್ಯೆನಾ, ಮಿಕ್ಕವೆಲ್ಲ ಚಿಲ್ಲರೆ ವಿಷಯಗಳು. ಅದನ್ನು ಹೇಗಾದರೂ ಮಾಡಿ, ಪರವಾಗಿಲ್ಲ.